ತಂದನಿ ತಾನಿ ನಾನಿ ತಂದಾನೇ ನಾನಿ ತಾನ ಇತ್ತೋಗೋ ಮತ್ ಹೇಳು ಸಾಕು. ಯಾಕೆ ಏನಯ್ಯ ಇಷ್ಟೇ ರಾಸಾಯನಿಕ ಗೊಬ್ಬರ ಸಾಕ ಬೇಸಾಯ ಬಿಡ್ತಿದ್ದೀಯಾ? ಬೇಸಾಯ ಅಲ್ಲ ದಡ್ಡತನಾನ, ಮಣ್ಣಿನ ಪರೀಕ್ಷಣೆ ಮಾಡಿಸ್ದೆ. ಇನ್ನಂತೂ ಅಣ್ಣ ಅವ್ರೆ ಎಷ್ಟು ಬೇಕೋ ಅಷ್ಟೇ ಗೊಬ್ಬರ ಹೊಲಕ್ಕೆ ಹಾಕ್ತೀನಿ. ರೈತ ಬಾಂಧವರೇ, ಇಂದೇ ನಿಮ್ಮ ಜಿಲ್ಲೆಯ ಸಮೀಪದ ಮಣ್ಣು ಪರೀಕ್ಷಾ ಪ್ರಯೋಗಶಾಲೆಯಲ್ಲಿ ಮಣ್ಣಿನ ಪರೀಕ್ಷಣೆಯನ್ನು ಖಂಡಿತ ಮಾಡಿಸಿ ಮತ್ತು ಮಣ್ಣಿನಲ್ಲಿನ ಪೋಷಕಾಂಶ, ಆರ್ದ್ರತೆ ಮತ್ತು ಗಿಡದ ಬೆಳವಣಿಗೆ ಅನುಸಾರ ಎಷ್ಟು ಬೇಕೋ ಅಷ್ಟೇ ಪೋಷಕಾಂಶ ಹಾಕಿ. ಇದಲ್ಲದೆ ಮಣ್ಣಿನಲ್ಲಿ ಗಂಧಕ, ಸತುವು, ಬೋರಾನ್ ನಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಪರೀಕ್ಷಿಸಲು ಮರೆಯದಿರಿ. ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರದ ಸರಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಾಪಾಡಿ ಉತ್ಪಾದನೆ ಹೆಚ್ಚಿಸಿ ಖರ್ಚು ಕಡಿಮೆ ಮಾಡಿ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಯೋಗ ನೀಡಿ. ಜೊತೆಗೆ ನಿಧಾನವಾಗಿ ನೈಟ್ರೋಜನ್ ಅನ್ನು ಒದಗಿಸುವ ಗೊಬ್ಬರಗಳು ಅಂದರೆ ಬೇವು ಲೇಪಿಸಿದ ಯೂರಿಯಾಗೆ ಆದ್ಯತೆ ಕೊಡಿ ಮತ್ತು ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಿ. ಅರೆ ವಾ, ನೀನಂತೂ ನಿಜವಾಗ್ಲೂ ಜಾಣ ಆಗಿಬಿಟ್ಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪದ ಕೃಷಿ ಅಧಿಕಾರಿ ಅಥವಾ ರೈತರ ಕಾಲ್ ಸೆಂಟರ್. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರಿನ ಕೃಷಿ ಅಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ ಹೆಬ್ಬಾಳದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿರುವ ಅಲಮ್ನಿ ಅಸೋಸಿಯೇಷನ್ ಸಭಾಂಗಣದಲ್ಲಿ ಇತ್ತೀಚೆಗೆ ತರಕಾರಿ ಬೆಳೆಗಳ ಸಾವಯವ ಬೇಸಾಯ ತಾಂತ್ರಿಕತೆ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ತೋಟಗಾರಿಕಾ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದ ಡಾಕ್ಟರ್ ಎಸ್ ವಿ ಹಿತ್ತಲಮನಿಯವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಸಾವಯವ ಬೇಸಾಯದ ಮುಖ್ಯ ತತ್ವ ವಿಷರಹಿತ ಆಹಾರವನ್ನು ನಾವು ಜನಸಾಮಾನ್ಯರಿಗೆ ಉಣಿಸೋದೇ ಆಗಿದೆ. ಅದಕ್ಕಾಗಿ ಏನೇನು ಬೇಕೋ ಅವೆಲ್ಲ ವಿಷಯಗಳನ್ನು ನಾವು ಇವತ್ತಿಗೆ ನಾವು ರೈತರಿಗೆ ನೀಡಬೇಕಾಗಿದೆ. ರೈತರಲ್ಲಿ ಸಾವಯವ ಬೇಸಾಯದ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ, ಸಾಕಷ್ಟು ಅಲ್ಲಿ ಕೆಲವು ವಿಷಯಗಳು ಇನ್ನೂ ಸರಿಯಾಗಿ ನಿರ್ಧಾರ ಆಗಿಲ್ಲ. ಅಲ್ಲಿ ಹೇಗೆ ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು, ಯಾವ ಇದು ಕೀಟನಾಶಕ ಮತ್ತು ಕೀಟನಾಶಕಗಳನ್ನು ನಾವು ಅಲ್ಲಿ ಬಳಸಬೇಕು ಮುಂತಾದವುಗಳ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಅದರಲ್ಲಿ ನಮ್ಮ ಪಾತ್ರ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಬೇಕಾಗಿದೆ. ಯಾಕಂದರೆ ನಾವು ಸರಿಯಾಗಿ ರೈತರಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಆವಾಗ ಮಾತ್ರ ರೈತರ ಮನಸ್ಸಿನಲ್ಲಿರುವಂತಹ ಈ ಗೊಂದಲಗಳು ನಿವಾರಣೆ ಆಗಿಬಿಟ್ಟು ನಾವು ಸಾವಯವ ಬೇಸಾಯ ಅಂತ ಏನು ಹೇಳ್ತಿದ್ದೇವೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗಕ್ಕೆ ಅದು ಅನುವಾಗುತ್ತೆ. ಮತ್ತು ಮುಂಬರುವ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಜನಸಾಮಾನ್ಯರಿಗೂ ಬಳಕೆದಾರರಿಗೂ ಸಹ ಸಾವಯವ ಪದಾರ್ಥಗಳ ಬಗ್ಗೆ, ಸಾವಯವ ಉತ್ಪನ್ನಗಳ ಬಗ್ಗೆ ನಾವು ಅವರಿಗೆ ತಿಳಿಸಬೇಕಾಗುತ್ತೆ. ವಿಜ್ಞಾನಿಗಳು ಎಷ್ಟೋ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅದು ರೈತರಿಗೆ ಮುಟ್ಟಬೇಕು. ಆರೋಗ್ಯ ದೃಷ್ಟಿಯಿಂದ ಸಾವಯವ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು. ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬೋರೇಗೌಡ ಅವರು ಅರ್ಧ ಎಕರೆಯಿಂದ ಹಿಪ್ಪು ನೇರಳೆ ಕೃಷಿಯನ್ನು ಆರಂಭಿಸಿ ಪ್ರಸ್ತುತ 9 ಎಕರೆವರೆಗೆ ವಿಸ್ತೀರ್ಣಗೊಳಿಸಿಕೊಂಡು ಗುಣಮಟ್ಟದ ಬಿತ್ತನೆ ಗೂಡುಗಳನ್ನು ಉತ್ಪಾದನೆ ಮಾಡುತ್ತಿದ್ದಾರೆ. ಹಿಪ್ಪು ನೇರಳೆ ಕೃಷಿಯಲ್ಲಿ ಏಕಕಾಂಡ ಪದ್ಧತಿ ಅಳವಡಿಸಿಕೊಂಡಿರುವುದರಿಂದ ಉತ್ತಮ ಗುಣಮಟ್ಟದ ಸೊಪ್ಪು, ತನ್ಮೂಲಕ ಉತ್ಕೃಷ್ಟ ಗುಣಮಟ್ಟದ ಬಿತ್ತನೆ ಗೂಡುಗಳನ್ನು ಉತ್ಪಾದಿಸಲು ನೆರವಾಗುತ್ತಿದೆ ಎನ್ನುತ್ತಾರೆ. 2 ಹಂತಗಳಲ್ಲಿ ಹಿಪ್ಪು ನೇರಳೆ ಸೊಪ್ಪನ್ನು ಬೆಳೆದುಕೊಳ್ಳುವ ಬೋರೇಗೌಡ ಅವರು ವರ್ಷದಲ್ಲಿ 10 ಬೆಳೆಗಳನ್ನು ತೆಗೆದುಕೊಳ್ಳುತ್ತಿದ್ದು ರೇಷ್ಮೆ ಇಲಾಖೆಯ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನಿಟ್ಟುಕೊಂಡು ಇಲಾಖೆಯಿಂದ ಸಕಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ತಂದೆಯವರು ಅವತ್ತು ಸ್ಟಾರ್ಟ್ ಮಾಡಿದ್ದು 1/2 ಎಕರೆಯಲ್ಲಿ, ಇವತ್ತು 8-9 ಎಕರೆ ರೇಷ್ಮೆನ ನಾವು ಮಾಡ್ತಾ ಇದ್ದೀವಿ. ಅಣ್ಣ ತಮ್ಮ 2000 ಇಸ್ವಿಯಿಂದ ನಾವು ಏನು ಸ್ಟಾರ್ಟ್ ಮಾಡಿದ್ವಿ, ಎಜುಕೇಷನ್ ಕಂಪ್ಲೀಟ್ ಮಾಡಿ ಬಂದುಬಿಟ್ಟು ಅಲ್ಲಿಂದ ರಂಬೆ ಪದ್ಧತಿ ಬಂತು. ಆ ರಂಬೆ ಪದ್ಧತಿ ಬಂದಮೇಲೆ ನಾವು ಎಲ್ಲನೂ ಸ್ಟಂಪ್ ಫಾರ್ಮೇಷನ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದನ್ನು ಏನು ರೇಷ್ಮೆ ಇಲಾಖೆ ನಮಗೆ ಮಾರ್ಗದರ್ಶನ ಕೊಡುತ್ತೆ ಹೊಸ ಹೊಸ ತಾಂತ್ರಿಕತೆ ಬಗ್ಗೆ ಅದೆಲ್ಲನೂ ತಿಳ್ಕೊಂಡು ನಾವು ರೇಷ್ಮೆ ಇಲಾಖೆಗೆ ಬಂದ್ವಿ. ಒಂದು ಹೊಸ ಮನೆ ಮಾಡಿದ್ವಿ, ಶೂ ಟ್ರೈನಿಂಗ್ ಅಂತ ಮಾಡಿದ್ವಿ. ಕಡ್ಡಿ ಕೂದಾಕ ಅಂತ ಪದ್ಧತಿ ಬಂತು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿ ಅನುಕೂಲ ಆಯಿತು. ನಮ್ಮನ್ನು ನೋಡಿ ನಮ್ಮೂರಿನಲ್ಲಿ 2 ಜನ ರೇಷ್ಮೆ ಬೆಳೆಗಾರರು ಇದ್ವಿ ನಾವು.
ನಮ್ಮೂರಿನಲ್ಲಿ 300 ಅಕ್ಕಳು ಗ್ರಾಮ ಇತ್ತು. 300 ಅಕ್ಕಳು ಇವತ್ತು 100 ರಿಂದ 150 ಜನ ರೇಷ್ಮೆ ಬೆಳೆಯನ್ನು ಮಾಡ್ತಾ ಬಂದಿದ್ದಾರೆ. ಎಲ್ಲರೂ ಕೂಡ ಆರ್ಥಿಕ ಪರಿಸ್ಥಿತಿ ಕೆಟ್ಟದ್ದಾಗಿತ್ತು, ಇವಾಗ ತುಂಬ ಚೆನ್ನಾಗಿದ್ದಾರೆ ಊರಿನಲ್ಲಿ. ಒಂದು ವರ್ಷದಲ್ಲಿ ನಾವು ಬೇರೆ ಬೆಳೆ ಮಾಡಿದಾಗ ಒಂದು ಬೆಳೆ ತಪ್ಪಿರಿ ಎರಡು ಬೆಳೆ ಮಾತ್ರ ಮಾಡಕ್ಕೆ ಮಾತ್ರ ಸಾಧ್ಯವಾಯಿತು. ಅದೇ ರೇಷ್ಮೆ ಬೆಳೆನಲ್ಲಿ ಒಂದು ವರ್ಷದಲ್ಲಿ ಒಂದೇ ಒಂದು ಜಾಗದಲ್ಲಿ ಆಗ್ತಂಥ ರೇಷ್ಮೆ ಕಡ್ಡಿನಲ್ಲಿ ಇವತ್ತು 5 ಬೆಳೆ ಮಾಡೋಕ್ಕೆ ಒಂದು ರೇಷ್ಮೆ ಕಡ್ಡಿ ಬಿಟ್ಟರೆ ಇನ್ನು ಬೇರೆ ಯಾವುದರಲ್ಲೂ ಸಾಧ್ಯ ಇಲ್ಲ. ಸುಮಾರು ವರ್ಷಗಳಿಂದ ನಾವು ಬಿತ್ತನೆ ಕೂಡ ನಾವು ಮಾಡ್ತಾ ಇದ್ದೀವಿ. ತೋಟದ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ, ಮತ್ತು ಮನೆ ನಿರ್ವಹಣೆ, ಹುಳು ಸಾಕಾಣಿಕಾ ನಿರ್ವಹಣೆ, ಡಿಸ್ಇನ್ಫೆಕ್ಷನ್ ನಿರ್ವಹಣೆ, ಇದೆಲ್ಲವೂ ಕೂಡ ಬಿತ್ತನೆ ಗೂಡಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಈಗ ಬಿತ್ತನೆ ಗೂಡಿಗೆ ನಾವು ಸ್ಟಂಪ್ ಫಾರ್ಮೇಷನ್ ಅಂತ ಏನು 1.5 ಅಡಿಯಿಂದ 2 ಅಡಿ ಕಡ್ಡಿನ ಬಿಟ್ಟು ನಾವು ಸ್ಟಂಪ್ ಫಾರ್ಮೇಷನ್ ಮಾಡ್ಕೊಂಡಿವಿ, ಅದರಲ್ಲಂತೂ ತುಂಬ ಅನುಕೂಲ ಇದೆ. ಒಳ್ಳೆ ಕ್ವಾಲಿಟಿ ಸೊಪ್ಪು ಬರ್ತಾ ಇದೆ. ಆ ಕ್ವಾಲಿಟಿ ಸೊಪ್ಪನ್ನು ನಾವು ತಗೊಂಡೆ ಉಳುಗೆ ಹಾಕಿದಾಗ ನಮಗೆ ಒಳ್ಳೆ ಕ್ವಾಲಿಟಿ ಆದಂಥ ಗೂಡು ಉತ್ಪಾದನೆ ಐತೆ. ಮಾರ್ಕೆಟ್ಗೆ ಹೋದರೆ ನಮ್ಮ ಗೂಡಿಗೆ ಅಷ್ಟು ಬೇಡಿಕೆ ಇರುತ್ತೆ. ನಮಗೆ ಇವ್ರದ್ದೇ ಗೂಡು ಕೊಡಿ, ಇವರು ಉತ್ತಮವಾಗಿ ಮಾಡಿರ್ತಾರೆ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಇದರಿಂದ ನಮಗೆ ಒಳ್ಳೆ ಮೊಟ್ಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಬೇಡಿಕೆ ಇರೋದ್ರಿಂದ ನಮ್ಮ ಗೂಡಿಗೆ ಅಷ್ಟೊಂದು ಬೆಲೆ ಇರುತ್ತೆ. ನಾವು ಮುಂಚೆ ಎಲ್ಲವ ಸ್ಟಂಪ್ ಮಾಡ್ದೆ ಹೋದಾಗ 8 ರಿಂದ 10 ಕಡ್ಡಿ ಬಿಡ್ತಾ ಇದ್ವಿ, ಇವಾಗ ನಾವು 15 ರಿಂದ 20 ಕಡ್ಡಿ ಗಂಟ ಬಿಡ್ತಾ ಇದ್ವಿ. ಅದರಲ್ಲಿ ತುಂಬ ಕ್ವಾಲಿಟಿನೇ ಬರ್ತಾ ಇದೆ ನಮಗೆ. ನಾವು ಇವಾಗ ಹಾಸನಲ್ಲೂ ಮಾರ್ಕೆಟ್ ಮಾಡ್ತೀವಿ, ಬೆಂಗಳೂರಲ್ಲಿ ಮಾಡ್ತೀವಿ, ತುಮಕೂರಲ್ಲಿ ಮಾಡ್ತೀವಿ, ಎಲ್ಲ ಮಾರ್ಕೆಟಲ್ಲೂ ಕೂಡ ನಾವು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಒಂದು ಪ್ರತಿ ಕೆಜಿಗೆ ಒಂದು ಹೈಯೆಸ್ಟ್ ರೈಟು ಅಂತ ಅಂದರೆ ಅಧಿಕವಾಗಿ ಒಂದು ಕೆಜಿಗೆ ನಮಗೆ ಸಿಕ್ಕಿರ್ತಕ್ಕಂಥ ರೇಟ್ 3,650 ರೂಪಾಯಿ ಒಂದು ಪರ್ ಕೆಜಿಗೆ ನಮಗೆ ಸಿಕ್ಕಿದೆ. ಒಂದು ಕೆಜಿಗೆ ನಾವು 825,000 ಒಂದೇ ಬೆಳೆಯಲ್ಲಿ ತಂದಿರತಕ್ಕಂಥ ನಿರ್ದೇಶನಗಳು ನಮ್ಮಲ್ಲಿ ಇದೆ. ಹಂಗಾಗಿ ನಾವೇನು ರೇಷ್ಮೆ ಮಾಡ್ತಾ ಇದ್ದೀವಿ ಬಳ್ಳಾರಿನಲ್ಲಿ, ಈ ಊರಿನಲ್ಲಿ ನಮ್ಮನ್ನು ನೋಡಿ ನಮ್ಮಂಥ ಯುವಕರು ಬೇಕಾದಷ್ಟು ಜನ ವಲಸೆ ಹೋಗೋ ಅಂಥ ಹುಡುಗರೆಲ್ಲ ಸೇರಿ ಇವಾಗ ರೇಷ್ಮೆ ಮಾಡ್ತಿದ್ದಾರೆ. 100 ಜನ ರೇಷ್ಮೆ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ. ವಲಸೆ ಹೋಗೋ ಅಂತ ತಪ್ಪಿದೆ, ಊರಿನ ಗ್ರಾಮಸ್ಥರ ಒಂದು ಆರ್ಥಿಕ ಪರಿಸ್ಥಿತಿನೇ ಕೂಡ ಚೇಂಜ್ ಆಗೋಯ್ತು. ರೇಷ್ಮೆಯಲ್ಲಿ ಪ್ರತಿ ತಿಂಗಳು ನಮ್ಮ ಊರಿನಲ್ಲಿ ಒಂದು 15 ರಿಂದ 20 ಲಕ್ಷ ಊರಿಗೆ ನಮಗೆ ಈ ರೇಷ್ಮೆ ಬೆಳೆಯಿಂದ ಹಣ ಹರಿದು ಬರ್ತಾ ಇದೆ. ಅದರಿಂದ ನಮ್ಮ ಊರಿನ ಒಂದು ಆರ್ಥಿಕ ಪರಿಸ್ಥಿತಿನೂ ಕೂಡ ಚೆನ್ನಾಗಿದೆ. ಈ ರೇಷ್ಮೆ ಬೆಳೆ ಮಾಡೋದ್ರಿಂದ ನಾವು ಕೂಡ ಚೆನ್ನಾಗಿದ್ವಿ. ಅವತ್ತು ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟೋಗಿತ್ತು, ಈ ರೇಷ್ಮೆ ಬೆಳೆ ಮಾಡೋದ್ರಿಂದ ಒಂದು 30 ವರ್ಷದಿಂದ ನಾವು ಮಾಡ್ಕೊಬಂದಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಬೇರೆ ಬೆಳೆ ಮಾಡೋಕ್ಕೆ ಹೋಗೇ ಇಲ್ಲ. ನಾವು ಈ ರೇಷ್ಮೆ ಬೆಳೆನಲ್ಲೇ ಮಾಡ್ತಾ ಇದ್ದೀವಿ, ಇದರಿಂದ ನಾವು ಚೆನ್ನಾಗಿದ್ದೀವಿ, ಈ ಊರು ಚೆನ್ನಾಗಿದೆ. ನಮ್ಮನ್ನು ನೋಡಿ ಇನ್ನೂ ಸುಮಾರು ಜನ ರೈತರು ರೇಷ್ಮೆ ಹಾಕಿ ಇನ್ನೂ ಟ್ರೈನಿಂಗ್ ಸ್ಕೂಲಲ್ಲೆಲ್ಲ ಹೋಗಿ ಟ್ರೈನಿಂಗ್ ತಗೊಂಡು ನಮ್ಮ ಹತ್ರನೂ ಬಂದು ಟ್ರೈನಿಂಗ್ ತಗೊಂಡು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಂಗಾಗಿ ಈ ರೇಷ್ಮೆ ಮಾಡ್ಬೋದು, ಈ ದೇಶದ ಒಂದು ಆರ್ಥಿಕತೆನೇ ಬದಲಾಯಿಸ್ಬೋದು ಈ ಬೆಳೆಯಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕೃಷಿ ಇಲಾಖೆ ದಾವಣಗೆರೆ ತಾಲೂಕು ಶಂಕರನಹಳ್ಳಿ ಗ್ರಾಮದಲ್ಲಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಹಾಗೂ ಜೀವಾಮೃತ ತಯಾರಿಕೆ ಕುರಿತಂತೆ ತಾಂತ್ರಿಕ ತರಬೇತಿಯನ್ನು ಇತ್ತೀಚೆಗೆ ಏರ್ಪಡಿಸಿತ್ತು. ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಸಾವಯವ ಕೃಷಿ ಹಾಗೂ ಸಾವಯವ ಗೊಬ್ಬರಗಳ ತಯಾರಿಕೆ ಮತ್ತು ಬಳಕೆ ಕುರಿತಂತೆ ಮಾಹಿತಿ ನೀಡಿದರು. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳ ಕೆಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ವರದಿ ಮಾಡಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಮೆಕ್ಕೆಜೋಳ ಕುಡುಚಿಯಲ್ಲಿ ಹೈಬ್ರಿಡ್ ಸ್ಥಳೀಯ 1,320 ರೂಪಾಯಿಗಳಿಂದ 1,520 ರೂಪಾಯಿಗಳು, ಗೌರಿಬಿದನೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 1,365 ರೂಪಾಯಿಗಳಿಂದ 1,500 ರೂಪಾಯಿಗಳು, ಹರಪನಹಳ್ಳಿಯಲ್ಲಿ ಹೈಬ್ರಿಡ್ ಸ್ಥಳೀಯ 1,560 ರೂಪಾಯಿಗಳಿಂದ 1,575 ರೂಪಾಯಿಗಳು, ಹಿರೇಕೆರೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 1,490 ರೂಪಾಯಿಗಳಿಂದ 1,520 ರೂಪಾಯಿಗಳು. ಭತ್ತ ಗಂಗಾವತಿಯಲ್ಲಿ ಹೊಸ ಸೋನಾ ಮಸೂರಿ 1,879 ರೂಪಾಯಿಗಳಿಂದ 2,366 ರೂಪಾಯಿಗಳು, ಚಿಂತಾಮಣಿಯಲ್ಲಿ ಜಯ 1,300 ರೂಪಾಯಿಗಳಿಂದ 1,450 ರೂಪಾಯಿಗಳು, ಮಾನ್ವಿಯಲ್ಲಿ ಹಳೆ ಸೋನಾ ಮಸೂರಿ 2,070 ರೂಪಾಯಿಗಳಿಂದ 2,850 ರೂಪಾಯಿಗಳು, ಹಡಗಲಿಯಲ್ಲಿ ಸಣ್ಣ ಭತ್ತ 1,930 ರೂಪಾಯಿಗಳಿಂದ 2,330 ರೂಪಾಯಿಗಳು, ಹಸಿ ಶುಂಠಿ ತರೀಕೆರೆಯಲ್ಲಿ 800 ರೂಪಾಯಿಗಳು, ಶ್ರೀರಂಗಪಟ್ಟಣದಲ್ಲಿ 1,200 ರೂಪಾಯಿಗಳು, ಸೋಮವಾರಪೇಟೆಯಲ್ಲಿ 1,000 ರೂಪಾಯಿಗಳಿಂದ 1,330 ರೂಪಾಯಿಗಳು,
ಹಿರೇಕೆರೂರಿನಲ್ಲಿ 1,000 ರೂಪಾಯಿಗಳಿಂದ 1,200 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಯೂರಿಯಾ ಕಾ ಸ್ವದೇಶಿ ಉತ್ಪಾದನ್ 70,00,000 ಟನ್ ಬಢಾನೆ ಕೆ ಲಿಯೆ 6 ಉರ್ವರಕ್ ಸಂಯಂತ್ರೋ ಕಾ ಉದ್ಧಾರ ಕಿಯಾ ಜಾ ರಹಾ ಹೈ. FCIL ಕೆ ಗೋರಖ್ಪುರ್, ಸಿಂದ್ರಿ, ತಲ್ಚರ್ ಔರ್ ರಾಮಗುಂಡಂ ಸಂಯಂತ್ರ, HFCL ಕಿ ಬರೌನಿ ಇಕಾಯಿ ಔರ್ BVFCL ಕಿ ನಾಮರೂಪ್ ಫೋರ್ಥ. ಸೋನೆ ಪರ್ ಸುಹಾಗಾ ಯೇ ಹೈ ಕಿ ದೇಶ್ ಮೇ ಅಬ್ ಬನೇಗಾ ಸಿರ್ಫ್ ನೀಮ್ ಲೇಪಿತ ಯೂರಿಯಾ, ಕ್ಯೋಂಕಿ ಇಸ್ಸೆ ಹೋಗಾ ಕಿಸಾನೋ ಕಾ ಫಾಯದಾ ಹೀ ಫಾಯದಾ. ಅನಾಜ ಕಾ ಉತ್ಪಾದನ 10% ತಕ್ ಬಢೇಗಾ, ಬಢೇಗಿ 10-15% ನೈಟ್ರೋಜನ್ ಕ್ಷಮತಾ. ತೊಗರಿ ನಮ್ಮ ರಾಜ್ಯದಲ್ಲಿ ಬೆಳೆಯುವ ಒಂದು ಪ್ರಮುಖವಾದ ದ್ವಿದಳ ಧಾನ್ಯದ ಬೆಳೆ. ಉತ್ತರ ಕರ್ನಾಟಕ ಭಾಗದಲ್ಲಿ 80% ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಆದರೂ ನಾವು ತೊಗರಿ ಬೆಳೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿಯನ್ನು ಪಡೆಯಲಾಗುತ್ತಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದ್ದು, ತಳಿಗಳ ಆಯ್ಕೆ, ಪೋಷಕಾಂಶಗಳ ನಿರ್ವಹಣೆ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸದೆ ಇರುವುದು ಮಹತ್ವವಾದ ಅಂಶಗಳು ಎನ್ನುತ್ತಾರೆ ವಿಜ್ಞಾನಿಗಳು. ಬೀದರ್ನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತೊಗರಿ ಬೆಳೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ತಾಂತ್ರಿಕತೆಗಳನ್ನು ಆ ಭಾಗದ ರೈತರು ಈಗಾಗಲೇ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಅವುಗಳಲ್ಲಿ ಬೀಜ ಊರುವ ಪದ್ಧತಿಯೂ ಒಂದು. ಈ ಪದ್ಧತಿಯಲ್ಲಿ ತೊಗರಿ ಬೆಳೆಯುವ ರೈತರು ನೀರಿನ ಲಭ್ಯತೆ ಮತ್ತು ಭೂಪ್ರದೇಶವನ್ನು ಪರಿಗಣಿಸಬೇಕು. ಆವಾಗಲೂ ನಾವೇನಪ್ಪ ಅಂತಂದರೆ, ನಾವು ಬಿತ್ತನೆ ಮಾಡಬೇಕಂತಂದರೆ ನಾವು ಮಳೆಯ ಮೇಲೆ ಅವಲಂಬಿಯಾಗಿರ್ತೇವೆ. ಯಾವಾಗ ಮಳೆ ಬರ್ತದೆ ಅದು ಆದ ನಂತರ ಏನಪ್ಪ ಅಂತಂದರೆ ಭೂಮಿ ತಯಾರಿಕೆ ಆದ ನಂತರ ನಾವು ಬಿತ್ತನೆ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಈಗ ಸದ್ಯಕ್ಕಿದ್ದೇವೆ. ಸೊ ಅದಕ್ಕೆ ಪರ್ಯಾಯವಾಗಿ ನಾವು ಏನಪ್ಪ ಅಂತಂದ್ರೆ ನಮ್ಮ ಹತ್ರ ಏನಾದರೂ ನೀರಾವರಿ ಪ್ರದೇಶ ಇತ್ತು ಅತ್ತಂದರೆ ಏನಪ್ಪ ಅಂತಂದರೆ ಈ ಮೇನಲ್ಲೇ ನಾವೇನಪ್ಪ ಅಂತಂದರೆ ನಾವು ಬೀಜನ ಊರುವಿಕೆ ಪದ್ಧತಿಯನ್ನು ಮಾಡ್ಕೋಬೇಕಾಗತ್ತೆ. ಸೊ ಮೇನಲ್ಲಿ ನಮಗೆ ಹಲವಾರು ತೊಂದರೆಗಳನ್ನು ಕಾಣಬಹುದು. ಅದರಲ್ಲಿ ಏನಪ್ಪ ಅಂತಂದರೆ ಮೊದಲನೇದಾಗಿ ಏನಪ್ಪ ಅಂತಂದರೆ ನಾವು ಈ ಅಕಾಲಿಕ ಮಳೆ ಬರದೇ ಇದ್ದ ಪಕ್ಷದಲ್ಲಿ ಏನಪ್ಪ ಅಂತಂದರೆ ನಾವು ಏನು ಈ ಮಾಗಿ ಉಳುಮೆ ಅಂತ ಹೇಳ್ತೇವೆ. ಸೊ ಮಾಗಿ ಉಳುಮೆ ಮಾಡಿದ ಏನಪ್ಪ ಅಂತಂದರೆ ಹೆಂಟಿಗಳು ಹಾಗೆ ಇರ್ತವೆ. ಹಾಗಾಗಿ ಅಂಥ ಜಾಗಕ್ಕೆ ಏನಪ್ಪ ಅಂತಂದರೆ ಇದು ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ನಾವೇನಪ್ಪ ಅಂತಂದರೆ ಲ್ಯಾಂಡ್ ಪ್ರಿಪ್ರೇಷನ್ ಭಾಳ ಇಂಪಾರ್ಟೆಂಟ್, ಅಂದರೆ ಭೂಮಿ ತಯಾರಿಕೆ ಆಗಿತ್ತಪ್ಪ ಅಂತಂದರೆ ನಮಗೆ ಈ ವ್ಯವಸ್ಥೆನ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂತಂದರೆ ನಾವು ಏನಪ್ಪ ಈ ಸಸಿ ನಾಟಿ ಮಾಡೋ ಪದ್ಧತಿಗಿಂತ ಇದು ವಿಭಿನ್ನವಾಗ್ಯದ. ಸಸಿ ಮಾಡಿದ್ರಪ್ಪ ಅಂತಂದರೆ ಮೇನಲ್ಲಿ ಸಸಿ ಮಾಡ್ಕೊತೀವೋ ಜೂನ್ದಾಗ ಹಾಸ್ತೇವೋ, ಅದು ಇದು ಹಾಗಿಲ್ಲ. ಈ ಬೀಜ ಊರುಕೆ ಪದ್ಧತಿ ಏನಪ್ಪ ಅಂತಂದರೆ ನಿಮ್ಮ ಹತ್ರ 2-3 ನೀರು ಐತಪ್ಪ ಅಂತಂದರೆ ನಾವು ಈ ಬೀಜ ಊರು ಪದ್ಧತಿನ ನಾವು ಹೋಗಬೇಕಾಗತ್ತೆ. ತೊಗರಿ ಬೆಳೆಯಲ್ಲಿ ಊರುವ ಪದ್ಧತಿಯನ್ನು ಅನುಸರಿಸುವ ರೈತ ಬಾಂಧವರಿಗೆ TSMR 736 ಆಶಾ ಎಂಬ ವಿವಿಧ ತಳಿಗಳು ಲಭ್ಯವಿವೆ ಎನ್ನುತ್ತಾರೆ ತಜ್ಞರು. ಮೊದಲಿನಾಗಿ ಈ ಪದ್ಧತಿಯಲ್ಲಿ ನಾವು ಬಳಕೆ ಮಾಡಿದಂಥ ಬೀಜಗಳು ಯಾವಪ್ಪ ಅಂತಂದರೆ BSMR 736 ಅಂತ ತಳಿ. ಸೊ ಈ ತಳಿ ಏನಪ್ಪ ಅಂತಂದ್ರೆ ಸುಮಾರು 180-190 ದಿವಸಿಗೆ ಬರ್ತದೆ. ನೆಟೆ ಮತ್ತು ಗೊಡ್ಡು ರೋಗತ್ತೆ ಸಾಧ್ಯವಾದಷ್ಟು ಮಟ್ಟಿಗೆ ಏನಪ್ಪ ಅಂತಂದರೆ ಇದು ನಿರೋಧಕ ಶಕ್ತಿಯನ್ನು ಹೊಂದದ ಮತ್ತು ಇದಾಗೇನಪ್ಪ ಅಂತಂದರೆ ಇಳುವರಿಯ ಸಾಮರ್ಥ್ಯ ಭಾಳಷ್ಟಿದೆ. ಹಾಗಾಗಿ ಈ ತಳಿಗಳನ್ನು ನಾವು ಯೂಸ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್. ಇದರ ಜೊತೆಯಲ್ಲಿ ಇನ್ನೊಂದು ತಳಿನ ನಾವು ಯೂಸ್ ಮಾಡ್ಕೋಬೋದು, ಆಶಾ ಅಂತ ತಳಿ ಇದೆ. ಅಥವಾ ನಿಮ್ಮ ನಿಮ್ಮ ಭಾಗಕ್ಕೆ ನಿಮ್ಮ ನಿಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಶಿಫಾರಸಿದ ತಳಿಗಳನ್ನು ನೀವು ಏನಪ್ಪ ಅಂತಂದರೆ ಆಯಾ ಭಾಗಕ್ಕೆ ತಕ್ಕಂಥ ಏನಪ್ಪ ಅಂತಂದರೆ ಅವು ತಳಿಗಳನ್ನು ನೀವು ಹಾಕೋಬೋದು. ಸೊ ಇದರಿಂದ ಏನಪ್ಪ ಅಂತಂದರೆ ನಾವು ಏನಪ್ಪ ಅಂತಂದರೆ ಇಳುವರಿ ಹೆಚ್ಚಿಸ್ಕೊಳ್ಳಿಕ್ಕೆ ಅನುಕೂಲತೆ ಹೆಚ್ಚಿಗೆ ಆಗ್ತದೆ. ಈ ಪದ್ಧತಿಯಲ್ಲಿ ಪ್ರತಿ ಎಕರೆಗೆ 1 kg ಬಿತ್ತನೆ ಬೀಜ ಮಾತ್ರ ಬೇಕಾಗಿದ್ದು ಅದಕ್ಕೆ ಸೂಕ್ತ ಬೀಜೋಪಚಾರ ಮಾಡಿ ಬಳಸಬೇಕು. ನಾವು ಯಾವಾಗಲೂ ಬೀಜ ಉಪಚಾರನ ನೀವು ಏನಪ್ಪ ಅಂತಂದರೆ ಇವು ತಳಿಗಳನ್ನು ಬೀಜ ಉಪಚಾರ ಮಾಡಲೇಬೇಕು. ಬೀಜ ಉಪಚಾರ ಏನೇನು ಮಾಡಬೇಕಂತಂದರೆ ರೈಜೋಬಿಯಂ ಕಪ್ಪನ್ ಪುಡಿ ಇರ್ತದೆ, ಆ ಪುಡಿಗಳನ್ನು ನಮಗೆ ಈ ಕ್ವಾಂಟಿಟಿ ಎಷ್ಟು ಬೇಕಾಗ್ತದೆ 200 ಗ್ರಾಮ್ ಪ್ರತಿ ಎಕರೆಗೆ ರೆಕಮೆಂಡೇಷನ್ ಮಾಡ್ತೀವಿ.
ಸೊ ಅವುಗಳನ್ನು ಏನಪ್ಪ ಅಂತಂದರೆ ನಾವು ಬೀಜಕ್ಕೆ 1 ಕೆಜಿ ಬೀಜ ಸಾಕು 1 ಎಕರೆಗೆ ನೀವು, ಎಲ್ಲಕ್ಕಿಂತ ಹೆಚ್ಚಿಗೆ ಆಗ್ತದೆ. ಮತ್ತೇನಪ್ಪ ಅಂತಾರೆ 500 ರಿಂದ 1,000 ಗ್ರಾಮ್ಸ್ವರೆಗೇನು ತೊಗೋಬೋದು. ಇದು ಆದ ನಂತರ ಏನಪ್ಪ ಅಂತಂದರೆ ಈ ಬೀಜಕ್ಕೆ ಏನಪ್ಪ ಅಂತಂದರೆ ಈ ರಾಜೋಬಿಯಂ ಬೀಜೋಪಚಾರ ಮಾಡೋದು ಏನಪ್ಪ ಅಂತಂದರೆ ಸುಮಾರು 200 ಗ್ರಾಮ್ ಬೇಕಾಗ್ತದೆ. ಇದು PSB ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ, ಅಂದರೆ ರಂಜಕ ಕರಗಿಸುವ ಗೊಬ್ಬರ ಅಂತ ಹೇಳ್ತೇವೆ. ಸೊ ಇದು ನಾವು ಏನಪ್ಪ ಅಂತಂದರೆ 200 ಗ್ರಾಮ್ ಪ್ರತಿ ಎಕರೆಗೆ ಬೇಕಾಗ್ತದೆ. ಇನ್ನೊಂದು ಬೀಜೋಪಚಾರ ಅಂತಂದರೆ ನೀವು ಟ್ರೈಕೋಡರ್ಮ ಅಂತ ಹೇಳ್ತೇವೆ, 4 ಗ್ರಾಮ್ ಪ್ರತಿ KG ಬೀಜಕ್ಕೆ. ಅಂದರೆ ನಾವು ಈ ತಂತ್ರಜ್ಞಾನಕ್ಕೆ ಈ 1 ಎಕರೆಗೆ ಬೇಕಾದಂಥ ಬೀಜ 1 ಕೆಜಿ, ಹಾಗಾದರೆ ನಮ್ಮ 4 ರಿಂದ 5 ಗ್ರಾಮ್ಸ್ ಬೀಜನ ನಾವು ಇದಕ್ಕೆ ಬೀಜ ಉಪಚಾರ ಮಾಡಬೇಕು. ಸೊ ಬೀಜ ಉಪಚಾರನ ಯಾವ ರೀತಿ ಮಾಡಬೇಕಂತಂದರೆ 1 50 ಗ್ರಾಮ್ ಬೆಲ್ಲ ತೊಗೋಬೇಕು, 1/2 ಲೀಟರ್ ನೀರು ತೊಗೋಬೇಕು, ಅದನ್ನು ಚೆನ್ನಾಗಿ ಕಾಸಬೇಕು. ಕಾಸಿ ಆದ ನಂತರ ಡೆಕಾಸಿನ್ ಟೈಪ್ ಆಗ್ತದೆ, ಅಂದರೆ ಕಪ್ಪನ್ನು ಆಗ್ತದೆ, ಅದು ಆದ ನಂತರ ಥಂಡ ಮಾಡಬೇಕು. ಅದು ಆದ ಕಾಸಿ ಆದ ನಂತರ ಥಂಡ ಮಾಡಿದ ನಂತರ ಏನಪ್ಪ ಅಂತಂದರೆ ಇದನ್ನು ಒಂದು ಪೇಪರ್ ತೊಗೋಬೇಕು, ವೇಸ್ಟ್ ಪೇಪರ್ ಏನಪ್ಪ ಅಂತ ಅದ್ರ ಮೇಲೆ ಹಾಕಿ. ಅದೇ ನೀವು ರೈತ ಬಾಂಧವರು ಏನಾದರೂ ಬೀಜ ಉಪಚಾರ ಮಾಡಕ್ರೆ ನಂಗೆ ಪ್ಲಾಸ್ಟಿಕ್ ಏನು ಹಾಕಿದ್ರಿ ಅಥವಾ ಏನಾದರೂ ನೀವು ಬೆಳ್ಳದ ಪಾಕ್ ಏನಾದರೂ ಹೆಚ್ಚಿಗೆ ಇತ್ತಂದ್ರೆ ಅದು ಒಣಗುವುದಿಲ್ಲ. ಹಾಗಾಗಿ ರೈತ ಬಾಂಧವರು ಇಲ್ಲಿ ಒಂದು ಏನಪ್ಪ ಅಂತ ಮುನ್ನೆಚ್ಚರಿಕೆ ಕ್ರಮ ತೊಗೋಬೇಕಂದ್ರೆ ಆದಷ್ಟು ಮಟ್ಟಿಗೆ ಏನಪ್ಪ ಅಂದರೆ ಬೀಜೋಪಚಾರ ಕೆಳಗಡೆ ಏನಪ್ಪ ಅಂದರೆ ವೇಸ್ಟ್ ನಮ್ಮ ನ್ಯೂಸ್ ಪೇಪರ್ ಇರ್ತಾವಲ್ಲ ಅವುಗಳನ್ನು ಕೆಳಗೆ ಹಾಕಿ ಅದರ ಮೇಲೆ 1 ಕೆಜಿ ಬೀಜ ಹಾಕಿ ಅದರ ಮೇಲೆ ರೈಸೋಬಿಯಮು PSB ಟ್ರೈಕೋಡರ್ಮ ಇವುಗಳನ್ನು ಏನಪ್ಪ ಅಂತ ಹಾಕಿ ಕೆಳಗೆ ಮೇಲೆ ಮಾಡಿದ ನಂತರ ಸ್ವಲ್ಪ ಅದರ ಮೇಲೆ ಈ ಬೆಲ್ಲದ ಪಾಕನ್ನು ಪೂರ್ತಿ ಸುರಿಬಾರ್ದು, ಅದು ಏನಪ್ಪ ಅಂದರೆ ಕೈಯಲ್ಲಿ ಮಾಡಿಕೊಂಡು ಚಿಮ್ಮಬೇಕು. ಚಿಮ್ಮಿದ ಆದ ನಂತರ ಕೆಳಗೆ ಮೇಲೆ ಮಾಡ್ಕೊಂಡಿದ ಆದ ನಂತರ ಒಂದು ಏನಪ್ಪ ಅಂತದ ಎಕರೆಗೆ ಬೇಕಾದಂಥ ಬೀಜಗಳನ್ನು ತಯಾರು ಮಾಡ್ಕೋಬೇಕಂತ ಅದಕ್ಕೆ ನೆರಳಾಗಿ ಒಣಗಿಸ್ಬೇಕು. ನೀವು ಏನಾದರೂ ಬಿಸಿಲಾಗಿ ಒಣಗಿಸಿದರೆ ಇರತಕ್ಕಂಥ ಜೀವಿಗಳು ಸಾಯುವಂಥ ಚಾನ್ಸಸ್ ಭಾಳ ಇರ್ತಾವೆ. ಭೂಮಿ ಸಿದ್ಧತೆಯ ಕಡೆಗೆ ಹೆಚ್ಚು ಮುತುವರ್ಜಿ ವಹಿಸಿ ಬೀಜ ಊರುವಾಗ ಹಲವು ಅಂಶಗಳನ್ನ ರೈತ ಬಾಂಧವರು ಗಮನಿಸಬೇಕು ಎನ್ನುತ್ತಾರೆ ತಜ್ಞರು. ರೈತರು ತಮ್ಮ ಜಮೀನಿನ ಫಲವತ್ತತೆಗೆ ಅನುಗುಣವಾಗಿ ಅಂತರವನ್ನು ಕಾಯ್ದುಕೊಂಡು ಸೂಕ್ತ ಆಳದಲ್ಲಿ ಬೀಜ ಊರಬೇಕಾಗುತ್ತದೆ. ಬೀಜ ಉಪಚಾರ ಆದ ನಂತರ ಏನಪ್ಪ ಅಂತಂದ್ರೆ ನಾವು ಈ ಮೇನಲ್ಲಿ ಏನಪ್ಪ ಅಂತಂದ್ರೆ ನಾವು ಸಾಲಿನಿಂದ ಸಾಲಿಗೆ ನಾವು ಎಲ್ಲಿ ಎಷ್ಟು ಡಿಸ್ಟೆನ್ಸ್ ಇಡಬೇಕಂತಾರೆ ಡಿಪೆಂಡ್ಸ್ ಆನ್ ನಿಮ್ಮ ಮಣ್ಣಿನ ಫಲವತ್ತತೆ, ಮಣ್ಣಿನ ಗುಮ್ ಅಂತ ಹೇಳ್ತೇವೆ, ಅಂದರೆ ಆಳ ಇರ್ತೇವೆ. ನೀವೇನಾದರೂ ಭಾಳಷ್ಟು ಆಳಿದೆ, ನಮಗೇನಾದರೂ ಸುಮಾರು 15 ಫೀಟ್ ಐತಿ, 20 ಫೀಟ್ ಐತಿ, ಕಪ್ಪನ ಭೂಮಿ ಐತಿ ಅಂತ ನೀವು 6 ಫೀಟ್ ಎಲ್ಲಿ ಸಾಲೋದಿಲ್ಲ ನಿಮಗೆ. ನಾವು ರೈತರು ಹೊಲದಾಗಿ ನೋಡ್ತಿರ್ತೀವಿ ಇವತ್ತಿನ ದಿವಸ ನಾವು 8 ಫೀಟು 10 ಫೀಟ್ವರೆಗೆ ಇವತ್ತಿಂದ ಹೋಗ್ತಾ ಇದ್ದಾರೆ. ಹಾಗಾಗಿ ಏನಪ್ಪ ಅಂತಂದರೆ ರೈತರು ನೀವೇನಪ್ಪ ಅಂತಂದರೆ ಸಾಲಿನ ಸಾಲಿಗೆ ನಿಮ್ಮ ಮಣ್ಣಿನ ಫಲವತ್ತತೆ, ನಿಮ್ಮ ಮಣ್ಣಿನ ಆಳ ನೋಡಿಕೊಂಡು ನೀವೇನಪ್ಪ ಅಂತಂದರೆ ಸಾಲಿನ ಸಾಲಿಗೆ ನಾವು ಡಿಸ್ಟೆನ್ಸ್ ತೊಗೋಬೇಕಾಗತ್ತೆ. ಅದು ಎದರಿಂದ ಮಾಡಬೇಕಂತಂದರೆ ನೀವು ಎಕ್ಸಾಂಪಲ್ ಹೇಳಬೇಕಂದ್ರೆ 6 ಫೀಟಿಗೆ ನಾವೇನಾದರೂ ಸಾಲಿನ ಸಾಲು ಮಾಡಬೇಕಾಗಿತ್ತಂದರೆ 6 ಫೀಟಿಗೆ ನೀವೇನಪ್ಪ ಅಂತಂದರೆ ಒಂದು ಇದು ಒಂದು ಶ್ಯಾಂಡ್ ಇರ್ಬೋದು ಅಥವಾ ನೀವೇನಪ್ಪ ಅಂತಂದರೆ ಇವು ಇದು ರೀತಿ ಇರ್ತದಲ್ಲ ಅದನ್ನು ಇಟ್ಕೋಬೋದು ಅಥವಾ ಒಂದು ಕಡ್ಡಿ ಚುಚ್ಚಬೇಕು ಕರೆಕ್ಟ್ 6 ಫೀಟಿಗೆ. ಅದರಿಂದ ಏನಾಗ್ತದಂತಂದರೆ ನಾವು ಸಾಲನ್ನು ನಾವು ಕರೆಕ್ಟ್ ಹಾಕೋಬೇಕು. ಹಾಕಿದ ನಂತರ ಏನಪ್ಪ ಅಂತಂದರೆ ಇದು ಬೀಜ ಉಪಚಾರ ಮಾಡಿದ ಬೀಜಗಳು ಇರ್ತಾವಲ್ಲ ಅವುಗಳನ್ನು ಏನಪ್ಪ ಅಂತಂದರೆ ನಾವು ಬೀಜನ ಹಾಕಿ ಏನಪ್ಪ ಅಂತಂದರೆ ಎರಡು ನಮೂನೆ ಇದಾವೆ ಇದರಲ್ಲಿ. ಕೆಲವೊಂದು ಟೈಮ್ ಏನಾಗತ್ತಂತ ನಾವು ಬೀಜ ಹಾಕಿ ನೀರು ಹಾಕಿದ ನಂತರ ಏನಪ್ಪ ಬೀಜ ಹಾಕೋದು ಭಾಳಷ್ಟು ಉತ್ತಮ ಈ ಮೆಥೆಡ್ನಲ್ಲಿ. ಇದೇ ರೀತಿ ಏನಾಗ್ತದೆ ಕೆಲವೊಂದು ಟೈಮ್ ಏನಂತಾರೆ ಅಂದರೆ ಸ್ವಲ್ಪ ಏನಾದರೂ ನಿಮ್ಮ ಭೂಮಿ ಭಾಳಷ್ಟು ಕೆಳಗೆ ಸ್ಲೋಪ್ ಇತ್ತು, ನಾವು ಬೀಜ ಹಾಕಿದೆವು, ಅದಕ್ಕೆ ನಾವು ನೀರು ಜೋರಾಗಿ ಬಿಟ್ಟಿದ್ದೇವೆ ಅಂತಂದರೆ ಅವೆಲ್ಲ ಬೀಜಗಳು ಏನಪ್ಪ ಅಂತ ಒಂದು ಕಡೆ ಹೋಗಿ ಸೇರ್ತಾವೆ. ಹಾಗಾಗಿ ರೈತ ಬಾಂಧವರು ಏನಂತಂದರೆ ಆ ಸಾಧ್ಯವಾದಷ್ಟು ಮಟ್ಟಿಗೆ ನೀವೇನಪ್ಪ ಅಂತಂದರೆ ಇದೇನು ಬೀಜ ಊರ್ತಿರಲ್ಲ ಊರುಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತಂದರೆ ನೀರು ಬಿಡಬೇಕು. ನೀರು ಬಿಟ್ಟಿದ ಆದ ನಂತರ ನೀವು ಏನಪ್ಪ ಅಂತಂದರೆ ನಿಮ್ಮ ಮಣ್ಣಿನ ಫಲವತ್ತತೆ ತಕ್ಕಂತೆ ಸಾಲಿನ ಸಾಲು ಮಾಡ್ಕೋಬೇಕು, ಸಸಿಯಿಂದ ಬೀಜದಿಂದ ಬೀಜಕ್ಕೆ ಮಾಡ್ಕೋಬೇಕತ್ತೆ. ಒಂದು ಎಕ್ಸಾಂಪಲ್ ಏನಂತಂದರೆ ನೀವು 6x3 ಇರ್ಬೋದು, 6x2 ಇರ್ಬೋದು, ಅಥವಾ 7 ಸಾಲಿನ ಸಾಲು ಇರ್ಬೋದು, ಅನಂತರ 2.5 ಫೀಟ್ ಬೀಜದಿಂದ ಬೀಜಕ್ಕೆ ಇರ್ಬೋದು, ಇವುಗಳನ್ನು ಬೀಜ ಎರಡೆರಡು ಬೀಜ ಹಾಕಬೇಕಾಗ್ತದೆ. ಅದು ಬೀಜ ಏನಪ್ಪ ಅಂತಂದರೆ ಅದು ನೇಗಿಲು ಸಾಲು ಹಾಕಿದ ನಡು ಇರಬಾರ್ದು, ಅದು ಹೊಟ್ಟೆಗಿರಬೇಕು. ಸ್ವಲ್ಪ ಏನಪ್ಪ ಅಂದರೆ ಎಲ್ಲಿವರೆಗೆ ನೀವು ನೀರು ಕೊಟ್ಟಿದ ಆದ ನಂತರ ತೊಯ್ದಿದ್ದಿರ್ತದೆ ಅಲ್ಲಿ ಏನಪ್ಪ ಅಂತಂದರೆ ಈ ಬೀಜೋಪಚಾರ ಮಾಡಿದ ಬೀಜಗಳನ್ನು ಹಾಕಬೇಕಾಗತ್ತೆ. ರೈತ ಬಾಂಧವರು, ಈಗ ಉಷ್ಣತೆ ಹೆಚ್ಚಿರುವುದರಿಂದ ಮೊಳಕೆಯೊಡೆದ ಸಸಿಗಳು ನಷ್ಟ ಹೊಂದುವ ಸಾಧ್ಯತೆ ಹೆಚ್ಚಾಗಿದ್ದು 10% ಸಸಿಗಳನ್ನು ತಯಾರಿಸಿಕೊಳ್ಳುವುದು ಉತ್ತಮ. ಇದರಿಂದ ನಂತರದ ದಿನಗಳಲ್ಲಿ ನಷ್ಟವಾದ ಜಾಗದಲ್ಲಿ ಮತ್ತೆ ಸಸಿಗಳನ್ನು ಊರುವುದರಿಂದ ಅಂತರದಲ್ಲಿ ಸಮತೋಲನ ಕಾಯ್ದುಕೊಂಡು ಅಧಿಕ ಇಳುವರಿ ಪಡೆಯಬಹುದು. ಇದರಲ್ಲಿ ನಾವು ಬೇಸಿಗೆಯಲ್ಲಿ ಅಂದರೆ ಏನಪ್ಪ ಅಂದರೆ ಈಗ ಮೇನಲ್ಲಿ ಸಾಕಷ್ಟು ಪ್ರಮಾಣದ ಟೆಂಪರೇಚರ್ ಇರೋದ್ರಿಂದ 10-15% ಸಸಿಗಳು ಸಾಯ್ತಾವೆ. ಹಾಗಾಗಿ ರೈತ ಬಾಂಧವರು ಏನಪ್ಪ ಅಂತಂದರೆ
ಅಷ್ಟೇ ಪ್ರಮಾಣದ ಬೀಜಗಳನ್ನು ನಾವು ಅಷ್ಟೇ ಪ್ರಮಾಣದ ಸಸಿಗಳನ್ನು ನಾವೇನಪ್ಪ ಸುಮಾರು ಜನರಲ್ ಆಗಿ ಏನಪ್ಪ ಅಂದರೆ 300-400 ಬೀಜಗಳು ಏನಪ್ಪ ಅಂತಂದರೆ ಅಲ್ಲಿ ಜರ್ಮೇಷನ್ ಆಗೋದಿಲ್ಲ. ಹಾಗಾಗಿ ರೈತರು ಏನಪ್ಪ ಅಂದರೆ ಅವು ಅಷ್ಟು ಪ್ರಮಾಣದಲ್ಲಿ ನಾವು ಸಸಿಗಳನ್ನು ತಯಾರು ಮಾಡ್ಕೋಬೇಕು. ಹಾಗಾದರೆ ಸಸಿಗಳನ್ನು ಯಾವಾಗ ತಯಾರು ಮಾಡ್ಕೋಬೇಕು, ನೀವು May 15ಕ್ಕೆ ನೀವೇನಾದ್ರು ಮೇನ್ ಫೀಲ್ಡ್ನಲ್ಲಿ ನೇಗಿಲ್ ಸಾಲ ತೊಗೊಂಡು ನಾವು ಬೀಜ ಹಾಕಿದ್ದೇವೆ ಅಂದರೆ ಅವತ್ತೇ ನೀವು ಪ್ಲಾಸ್ಟಿಕ್ನಲ್ಲಿ ಬೀಜ ಹಾಕಬೇಕು. ಅದರಿಂದ ಏನಾಗ್ತದಂದರೆ ಡಿಫ್ರೆನ್ಸ್ ಆಗಲ್ಲ. ಇಲ್ಲದಿದ್ದರೆ ನೀವು ಒಂದು ಬೀಜ ಹಾಕಿದ ನಂತರ 8 ದಿವಸಕ್ಕೆ ನಾವು ಸಸಿ ತಯಾರು ಮಾಡಿದೆ ಅಂತಪ್ಪ ಅದು ಸಣ್ಣದಿರ್ತದೆ, ಇದು ದೊಡ್ಡದಾಗ್ತದೆ, ಹಾಗಾಗಿ ಏನಂತಂದರೆ ಅದು ಸಪ್ರೆಸ್ ಮಾಡೋದು ಭಾಳ ಚಾನ್ಸಸ್ ಇರ್ತವೆ. ಹಾಗಾಗಿ ಒಂದು ಮುನ್ನೆಚ್ಚರಿಕೆ ರೈತ ಬಾಂಧವರು ತೊಗೋಬೇಕಂತಂದರೆ ಇದನ್ನು ನಾವೇನಪ್ಪ ಅಂತಂದರೆ ಈ ಬೀಜಕ್ಕೆ ಏನಪ್ಪ ಅಂತಂದರೆ ಅದಕ್ಕೆ ಹೋಲಿತಕ್ಕಂಥ ಅವತ್ತೇ ಬೀಜ ಹಾಕಿದ್ದೇವೆ ಅಂತಂದರೆ 30 ದಿವಸ ಆದ ನಂತರ ಗೊತ್ತಾಗುತ್ತೆ ನಮಗೆ ಎಷ್ಟು ಸಸಿಗಳು ನಮ್ಗೆ ಗ್ಯಾಪ್ ಆಗಿದ್ದಾವೆ, ಎಷ್ಟು ಬೀಜ ಗ್ಯಾಪ್ ಆಗಿದ್ದಾವೆ. ಹಾಗಾಗಿ ಏನಪ್ಪ ಅಂತಂದರೆ ಈ ರೈತ ಬಾಂಧವರು ಅಂತಂದರೆ ಇದನ್ನು ನಾವು ಸಸಿಗಳನ್ನ ಡೈರೆಕ್ಟ್ ನಾವು ನಾಟಿ ಮಾಡಿದೆವು ಅಂತಂದರೆ ಭಾಳಷ್ಟು ಅನುಕೂಲ ಆಗುತ್ತೆ. ಬೀಜ ನಾವು ಏನಾದರೂ ಉರಿದಾದ ನಂತರ ಅದೇ ಸಾಲಿನಲ್ಲಿ ಏನಪ್ಪ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕಳೆಗಳು ಬರುವಂಥ ಭಾಳಷ್ಟು ಚಾನ್ಸಸ್ ಇರ್ತದೆ, ಯಾಕಂದ್ರೆ ನೀರು ಕೊಟ್ಟಿದ್ದಿರ್ತದೆ. ಹಾಗೆ ರೈತ ಬಾಂಧವರು ಏನಂತಂದರೆ ಅದಕ್ಕೆ ಒಂದು ಏನಪ್ಪ ಅಂತಂದ್ರೆ ಕಳೆನಾಶಕ ಸಿಗ್ತಾ ಇದೆ ಇವತ್ತಿನ ದಿವಸ ಎಲ್ಲ ಕಡೆ. ಅದು ಕಳೆನಾಶಕ ಯಾವುದಂದ್ರೆ ಪೆಂಡಿ ಮೆಥಾಲಿನ್ ಅಂತ ಇದೆ. ಸೊ ಅದು 3 ML ಅಂತಂದರೆ ಸುಮಾರು ನಾವು 1 ಲೀಟ್ರಕ್ಕೆ ನಾವು ಹಾಕಿ ಏನಪ್ಪ ಅಂತಂದರೆ ಸಾಕಷ್ಟು ತೇವಾಂಶ ಇದ್ದ ಯಾಕೆ ನೀರು ಕೊಟ್ಟಿದ್ದು 2ನೇ ದಿವಸ ಅಥವಾ 3ನೇ ದಿವಸಕ್ಕೆ ಏನಪ್ಪ ಅಂತಂದರೆ ನಾವು ಅದನ್ನು ಶದಿ ಔಷಧಗಳನ್ನು ಅಥವಾ ಕಳೆಗಳ ಔಷಧಗಳನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ನಾವು ಸ್ಪ್ರೇ ಮಾಡಿದೆ ಅಂದರೆ ಈ ಶದಿ ಏನು ಬಂದೇ ಬರ್ತಕ್ಕಂಥ ಕಳೆಗಳನ್ನು ನಾವು ಕಂಟ್ರೋಲ್ ಮಾಡಬಹುದು. ಬೀಜ ಊರುವ ಪದ್ಧತಿಯಲ್ಲಿ ರೈತರು ಬೀಜ ಊರುವ ಮುಂಚೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಮಣ್ಣಿಗೆ ಒದಗಿಸಬೇಕು. ನಿಮ್ಮಲ್ಲಿ ಇರತಕ್ಕಂಥ ಜಿಂಕ್ ಸಲ್ಫೇಟ್ ಇರಬಹುದು, 5 ಕಿಲೋ ಜಿಂಕ್ ಸಲ್ಫೇಟು ಅಥವಾ ಒಂದು ಜಿಪ್ಸಮ್ ಇರ್ಬೋದು. ಸುಮಾರು ನೀವೇನಪ್ಪ ಅಂತಂದರೆ 100 ಕೆಜಿ ಜಿಪ್ಸಮ್ಮನ್ನು ನೀವು ಅದೇ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದು ಆದ ನಂತರ ಅದೇ ಸಾಲಿನಲ್ಲಿ ಹಾಕೋಬೇಕು ನೀವು. ಯಾಕತ್ತಂದರೆ ನಾವು ಯಾವಾಗಲೂ ಏನಪ್ಪ ಅಂತಂದರೆ ಇವು ಏನು ಸೂಕ್ಷ್ಮ ಈ ಪೋಷಕಾಂಶಗಳು ಹೇಳ್ತೇವಲ್ಲ ಇವುಗಳನ್ನು ನಾವು ಆದಷ್ಟು ಮಟ್ಟಿಗೆ ಭೂಮಿಯಲ್ಲಿ ಹಾಕೋದ್ರಿಂದ ನಮಗೆ ಭಾಳಷ್ಟು ನಮಗೆ ಅಡ್ವಾಂಟೇಜ್ ಅಂದರೆ ಫಾಯ್ದೆ ಇದೆ. ಅದು ಆದ ನಂತರ ಏನಪ್ಪ ಅಂತಂದರೆ ನಾವು ಬೀಜ ಹಾಕಿದ ನಂತರ ಏನಪ್ಪ ಅಂತಂದರೆ ಇನ್ನೊಂದು ಕಾಲಕ್ಕೆ ತಕ್ಕಂತೆ ಏನಪ್ಪ ಅಂತಂದರೆ ಹಸಿ ಕಡಿಮೆ ಆಯ್ತಪ್ಪ ಅಂದರೆ 1 ಅಥವಾ 2 ನೀರುಗಳನ್ನು ನಾವು ಕೊಡಬೇಕಾಗ್ತದೆ. ಅಂದರೆ ನಾವು ಜೂನ್ ಏನಾದರೂ 7ಕ್ಕೆ ಏನಾದರೂ ಮಳೆ ಬರ್ತದಂದರೆ ನಾವು ಅದನ್ನು ನಾವು ಬೀಜಗಳನ್ನು ಏನಪ್ಪ ಅಂತಂದ್ರೆ ಜರ್ಮಿನೇಷನ್ ಆಗಿರ್ತಾವೆ, ಆ ನಂತರ ತಕ್ಕ ಮಟ್ಟಿಗೆ ಬಂದಿರ್ತಾವೆ. ಹಾಗಾಗಿ ಮುಂದೆ ಮಳೆ ಬರ್ತಪ್ಪ ಅಂತಂದರೆ ನೀವು ನೀರು ಕೊಡೋದು ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ರೈತರು ಏನಪ್ಪ ಅಂತಂದರೆ ಇದು ಒಂದು ತಂತ್ರಜ್ಞಾನಗಳನ್ನು ನೀವೇನಾದರೂ ಮಾಡಿದ್ದೇ ಆದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಸಸಿಗಳು ಎಲ್ಲ ಕರೆಕ್ಟ್ ಮೇಂಟೈನ್ ಆಗಿರ್ತಾವೆ. ಇನ್ನೊಂದು ತಂತ್ರಜ್ಞಾನಗಳೇನಪ್ಪ ಅಂತಂದರೆ ನಿಮ್ಮಲ್ಲಿ ಇನ್ನೊಂದು ಮಾಡ್ಕೋಬೋದು. ಅದು ಏನಪ್ಪ ಅಂತಂದರೆ ಬೀಜ ಉರಿಕೆ ಪದರಲ್ಲಿ ಪದ್ಧತಿಯಲ್ಲಿ ಇತ್ತಿತ್ತಲಾಗಿ ಭಾಳಷ್ಟು ಜನ ರೈತರು ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಜಾನುವರಿ ಇರ್ಬೋದು ಫೆಬ್ರವರಿಯಲ್ಲಿ ಏನಪ್ಪ ಅಂತಂದರೆ ಈ ವಾಟರ್ ಮಿಲನ್ ಅಂತ ಹೇಳ್ತು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿರ್ತೀರಿ. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದ ನಂತರ ಏನಪ್ಪ ಅದರಲ್ಲಿ ಸ್ವಲ್ಪ ಕೊರದು ಏನಪ್ಪ ಅಂತಂದರೆ ಅಲ್ಲಿ ಪ್ಲಾಸ್ಟಿಕ್ ಮಲ್ಚಿಂಗ್ನಲ್ಲಿ ಇವು ಸಸಿಗಳನ್ನು ಹಚ್ಚಿರ್ತೀವಿ ಕರ್ಬೂಜ ಅಂತ ಹೇಳ್ತೇವಲ್ಲ ಅವುಗಳನ್ನು ನೀವು ಹಾಕೋದ್ರಿಂದ ಏನಾಗ್ತದಂದರೆ ಸುಮಾರು ಈಗ ಸದ್ಯಕ್ಕೆ ಅಂದರೆ ಏನಪ್ಪ ಅಂತಂದರೆ ಏಪ್ರಿಲ್ನಲ್ಲಿ ಅದು ಹಾರ್ವೆಸ್ಟ್ ಆಗಿರ್ತದೆ ಅಥವಾ ಮೇನಲ್ಲಿ ಹಾರ್ವೆಸ್ಟ್ ಆಗಿರ್ತೈತಿ. ಅದು ಪ್ಲಾಸ್ಟಿಕ್ ಮಲ್ಚಿಂಗ್ ಯಾಜ್ ಇಟ್ ಈಸ್ ಇಟ್ಬಿಡೋದು. ಸೊ ಅದರಲ್ಲಿನೇ ನಾವು ಏನಪ್ಪ ಅಂತಂದರೆ ನಾವು ಹೇಳಿದಂತೆ ಈಗೇನು ಬೀಜ ಉಪಚಾರ ಮಾಡಿದ ಬೀಜಗಳನ್ನು 2 ಬೀಜ ಹಾಕಿದರೂ ಸಾಕು, ಕೆಳಗಡೆ ಡ್ರಿಪ್ ಇರ್ತದೆ, ಬೆಡ್ ಮಾಡಿರ್ತದೆ, ಪ್ಲಾಸ್ಟಿಕ್ ಮಲ್ಚಿಂಗ್ ಇರ್ತದೆ, ಅದರಾಗೇನು